ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರಿಗೆ ಬೆಳೆಹಾನಿ ಪರಿಹಾರದ ಬಗ್ಗೆ ಮಹತ್ವದ ಸುದ್ದಿಯೊಂದು ಬಂದಿದೆ. ಹೌದು, ಈ ಜಿಲ್ಲೆಯ ರೈತರಿಗೆ ಬೆಳೆಹಾನಿ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಯಾವ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ, ಹಾಗೆ ಎಷ್ಟು ಜಮಾ ಆಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಿಮ್ಮ ಖಾತೆಗೆ ಎಷ್ಟು ಬೆಳೆಹಾನಿ ಪರಿಹಾರ ಜಮಾ ಆಗಿದೆ ಎಂಬುದರ ಬಗ್ಗೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 199.37 ಕೋಟಿ ರೂಪಾಯಿ ಬೆಳೆಹಾನಿ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯ ಕಾರಣದಿಂದಾಗಿ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳ ಹಾನಿಯಾಗಿದ್ದು ಸರ್ಕಾರವು ಈಗಾಗಲೇ ಪರಿಹಾರವನ್ನ ಬಿಡುಗಡೆ ಮಾಡಿದ್ದು ಬಹುತೇಕ ಜನರ ಖಾತೆಗೆ ನೇರ ವರ್ಗಾವಣೆ ಮೂಲಕ ಈಗಾಗಲೇ ಹಣ ಜಮೆಯಾಗಿದ್ದು ಉಳಿದಂತಹ ರೈತರಿಗೆ ಮುಂದಿನ ಹಂತದಲ್ಲಿ ಜಮೆಯಾಗುವುದು. ಇನ್ನು ಧಾರವಾಡ ಜಿಲ್ಲೆಯ ಬಗ್ಗೆ ನೋಡೋದಾದ್ರೆ 164,154 ಹೆಕ್ಟರ್ ಕೃಷಿ ಬೆಳೆ ಹಾಗೂ 14,733.81 ಹೆಕ್ಟರ್ ತೋಟಗಾರಿಕಾ ಬೆಳೆ ಅತಿವೃಷ್ಟಿಯ ಕಾರಣದಿಂದಾಗಿ ಹಾನಿಯಾಗಿದ್ದು ಈವರೆಗೆ 111,780 ರೈತರಿಗೆ 199.37 ಕೋಟಿ ರೂಪಾಯಿ ಪರಿಹಾರವನ್ನ ನೇರ ವರ್ಗಾವಣೆ ಮೂಲಕ ರೈತರ ಖಾತೆಗಳಿಗೆ ಈಗಾಗಲೇ ಜಮಾ ಮಾಡಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿಗಳಂತ ಗುರುದತ್ ಹೆಗಡೆ ಅವರು ತಿಳಿಸಿದ್ದಾರೆ. ಇನ್ನು ಪ್ರತ್ಯೇಕವಾಗಿ ತಾಲೂಕುವಾರು ವರದಿಯನ್ನ ನೋಡೋದಾದ್ರೆ ಧಾರವಾಡ ತಾಲೂಕಿಗೆ 15,541 ಫಲಾನುಭವಿಗಳಿಗೆ 27.22 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹಾಗೆ ಇನ್ನು ಅಳ್ಳವಾರ ತಾಲೂಕಿನ ಬಗ್ಗೆ ನೋಡೋದಾದ್ರೆ 1,120 ಫಲಾನುಭವಿಗಳಿಗೆ 1.52 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹಾಗೆ ಕಲಘಟಗಿ ತಾಲೂಕಿನ ಬಗ್ಗೆ ನೋಡೋದಾದ್ರೆ 15,143 ಫಲಾನುಭವಿಗಳಿಗೆ 13.69 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹಾಗೆ ಕುಂದಗೋಳ ತಾಲೂಕಿನಲ್ಲಿ ನೋಡೋದಾದ್ರೆ 25,796 ಫಲಾನುಭವಿಗಳಿಗೆ 46.49 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ 17,574 ಫಲಾನುಭವಿಗಳಿಗೆ 31.92 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇನ್ನು ಹುಬ್ಬಳ್ಳಿ ನಗರ ತಾಲೂಕಿನಲ್ಲಿ ನೋಡೋದಾದ್ರೆ 1,931 ಫಲಾನುಭವಿಗಳಿಗೆ 3.47 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇನ್ನು ನವಲಗುಂದ ತಾಲೂಕಿನ ಬಗ್ಗೆ ನೋಡೋದಾದ್ರೆ 22,757 ಫಲಾನುಭವಿಗಳಿಗೆ 43.3 ಕೋಟಿ ರೂಪಾಯಿ ಬಿಡುಗಡೆ. ಅಣ್ಣಿಗೇರಿ ತಾಲೂಕಿನ ಬಗ್ಗೆ ನೋಡೋದಾದ್ರೆ 11,918 ಫಲಾನುಭವಿಗಳಿಗೆ 22.3 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇನ್ನು ಯಾವ ರೈತರಿಗೆ ಎಷ್ಟು ಸಿಗಲಿದೆ ಎಂಬುದರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ಒಣಬೇಸಾಯದ ಪ್ರತಿ ಹೆಕ್ಟರ್ಗೆ 13,500 ರೂಪಾಯಿ ಸಿಗಲಿದೆ. ಮಳೆಯಾಶ್ರಿತ ಬೆಳೆ ಹಾನಿಗೆ ಪ್ರತಿ ಹೆಕ್ಟರ್ಗೆ NDRF ನಿಯಮದ ಪ್ರಕಾರ ಒಣಭೂಮಿಗೆ ಹೆಕ್ಟರ್ಗೆ 6,800 ಮತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ 6,800 ಒಟ್ಟು ಸೇರಿಸಿ 13,500 ರೂಪಾಯಿ ನೀಡಲಾಗುತ್ತಿದೆ. ಪ್ರತಿಯೊಬ್ಬ ರೈತನಿಗೆ ಅಂದ್ರೆ ಒಂದು ಖಾತೆಗೆ ಗರಿಷ್ಠ 2 ಹೆಕ್ಟರ್ಗಳವರೆಗೆ ಪರಿಹಾರ ಹಣವನ್ನ ನೀಡಲಾಗುತ್ತಿದೆ. ಇನ್ನು ನೀರಾವರಿ ಭೂಮಿಗೆ ಪ್ರತಿ ಹೆಕ್ಟರ್ಗೆ 25,000 ರೂಪಾಯಿಗಳನ್ನ ನೀಡಲಾಗುತ್ತಿದೆ. ಹೌದು, ನೀರಾವರಿ ಜಮೀನಿನ ಬೆಳೆ ಹಾನಿಗೆ NDRF ನಿಯಮದ ಪ್ರಕಾರ ಪ್ರತಿ ಹೆಕ್ಟರ್ಗೆ 13,500 ಹಾಗೆ ರಾಜ್ಯ ಸರ್ಕಾರದಿಂದ 11,500 ಒಟ್ಟು 25,000 ರೂಪಾಯಿ ಪರಿಹಾರವನ್ನ ನೀಡಲಾಗುತ್ತಿದೆ. ಇನ್ನು ಬಹುವಾರ್ಷಿಕ ಬೆಳೆ ಪ್ರತಿ ಹೆಕ್ಟರ್ಗೆ 28,000 ರೂಪಾಯಿಯನ್ನ ನೀಡಲಾಗುತ್ತಿದೆ. ಇನ್ನು ಬಹುವಾರ್ಷಿಕ ಬೆಳೆ ಪ್ರತಿ ಹೆಕ್ಟರ್ಗೆ 18,000 ಜೊತೆಗೆ ರಾಜ್ಯ ಸರ್ಕಾರದಿಂದ 10,000 ಒಟ್ಟು 28,000 ರೂಪಾಯಿಯನ್ನ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.